ಜಪಾನ್ ದೇಶದಲ್ಲಿ ಓರ್ವ ಅಗರ್ಭ ಶ್ರೀಮಂತನಿದ್ದ. ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ. ಹಣ ಸಂಪಾದನೆ ಮತ್ತು ಅದರ ರಕ್ಷಣೆ ಅವನ ಏಕಮೇವ ಗುರಿಯಾಗಿತ್ತು. ಒಂದು ದಿನ ರಾತ್ರಿ ಒಬ್ಬ ಕಳ್ಳ ಅವನ ಮನೆಗೆ ನುಗ್ಗಿದ. ಹಣ ಚಿನ್ನಾಭರಣ ಎಲ್ಲವನ್ನೂ ಲೂಟಿ ಮಾಡಿ ಓಡಿ ಹೋಗಲು ಯತ್ನಿಸುತ್ತಿದ್ದ. ಅಷ್ಟರಲ್ಲಿ ಎಚ್ಚರಗೊಂಡ ಶ್ರೀಮಂತ ಯಜಮಾನ ಓಡುತ್ತಿದ್ದ ಕಳ್ಳನನ್ನು ಹಿಡಿಯಲು ತುಂಬಾ ಪ್ರಯತ್ನಿಸಿದ. ಆತ ಕೈಗೆ ಸಿಗದೆ ಎಲ್ಲೆಂದರಲ್ಲಿ ಓಡುತ್ತಿದ್ದ. ತಕ್ಷಣ ಮನೆಯ ಯಜಮಾನ ಉಪಾಯ ಮಾಡಿದ. ತನ್ನ ದೇಶದ ರಾಷ್ಟ್ರಗೀತೆಯನ್ನು ನುಡಿಸಲಾರಂಭಿಸಿದ. ತಕ್ಷಣ ಆ ಕಳ್ಳ ಸ್ತಬ್ಧನಾಗಿ ರಾಷ್ಟ್ರಗೀತೆ ಮುಗಿಯುವವರೆಗೂ ದೇಶದ ಮೇಲಿನ ಗೌರವವನ್ನು ವ್ಯಕ್ತಪಡಿಸಲು ನಿಂತಲೇ ನಿಂತು ಬಿಟ್ಟ. ಈ ಅವಕಾಶವನ್ನು ಬಳಸಿಕೊಂಡ ಯಜಮಾನ ಓಡಿ ಬಂದು ಅವನನ್ನು ಬಂಧಿಸಿದ, ಕೋಣೆಯೊಳಗೆ ಕೂಡಿ ಹಾಕಿದ. ಮರುದಿನ ಪೊಲೀಸರ ಮೂಲಕ ಕೋರ್ಟಿಗೆ ವಿಚಾರಣೆಗಾಗಿ ಹಾಜರುಪಡಿಸಿದ. ಘಟನೆಯ ವಿವರವನ್ನು ಕೇಳಿಸಿಕೊಂಡ ನ್ಯಾಯಾಧೀಶರು ಕಳ್ಳನ ಬದಲಿಗೆ ಆ ಶ್ರೀಮಂತ ಯಜಮಾನನಿಗೆ ಶಿಕ್ಷೆಯನ್ನು ವಿಧಿಸಿದರು. ಇದಕ್ಕೆ ಕಾರಣ ಹೀಗಿತ್ತು. ಕಳ್ಳ ತನ್ನ ಬಂಧನದ ಸಾಧ್ಯತೆ ಇದೆ ಎಂದು ತಿಳಿದಿದ್ದರೂ ರಾಷ್ಟ್ರಗೀತೆಯನ್ನು ನುಡಿಸುವಾಗ ಗೌರವಾರ್ಥವಾಗಿ ನಿಂತಲ್ಲೇ ನಿಂತು ತನ್ನ ದೇಶಪ್ರೇಮವನ್ನು ಮೆರೆದ. ಆದರೆ ಆ ಶ್ರೀಮಂತ ತನ್ನ ಸಂಪತ್ತನ್ನು ಉಳಿಸಿಕೊಳ್ಳುವ ಆಸೆಯಿಂದ ರಾಷ್ಟ್ರಗೀತೆಗೆ ಗೌರವ ಕೊಡದೆ ಓಡಿ ಹೋಗಿ ಕಳ್ಳನನ್ನು ಸೆರೆ ಹಿಡಿದ. ಇದು ರಾಷ್ಟ್ರಕ್ಕೆ ಮಾಡಿದ ಅವಮಾನ. ಆದ್ದರಿಂದ ಆ ಕಳ್ಳ ಅಭಿನಂದನೀಯ, ಶ್ರೀಮಂತ ಯಜಮಾನ ಶಿಕ್ಷೆಗೆ ಅರ್ಹ. ಒಂದು ದೇಶದ ಜನರು ರಾಷ್ಟ್ರಕ್ಕೆ ನೀಡುವ ಗೌರವ ರಾಷ್ಟ್ರಾಭಿಮಾನವೆಂದರೆ ಹೀಗಿರಬೇಕು. ನಮ್ಮ ದೇಶದಲ್ಲಿ ಪವಿತ್ರ ಭಾರತ ಭೂಮಿಯಲ್ಲಿ ರಾಷ್ಟ್ರಪ್ರೇಮ ಎಂದೊಡನೆ ಮೊದಲಿಗೆ ನೆನಪಾಗುವಂಥ ವ್ಯಕ್ತಿ ಪ್ರಭು ಶ್ರೀರಾಮಚಂದ್ರರು. ಲಂಕೆಯಲ್ಲಿ ರಾವಣನ ವಧೆಯಾದ ನಂತರ ತಮ್ಮ ಲಕ್ಷ್ಮಣ ಅಣ್ಣ ರಾಮನಿಗೆ ಹೇಳುತ್ತಾನೆ, ಸ್ವರ್ಣಮಯವಾದ ಸಂಪತ್ ಭರಿತವಾದ ಈ ಲಂಕೆಯನ್ನು ನಾವು ಜಯಿಸಿದ್ದೇವೆ, ಮತ್ತೇಕೆ ಹಿಂತಿರುಗಿ ಅಯೋಧ್ಯೆಗೆ ಹೋಗಬೇಕು? ಇಲ್ಲೇ ಇರಬಹುದಲ್ಲವೇ ಅಗ್ರಜ? ಇದಕ್ಕೆ ಉತ್ತರವಾಗಿ ಪ್ರಭು ಶ್ರೀರಾಮಚಂದ್ರರು ಹೇಳುತ್ತಾರೆ, ಅಪಿ ಸ್ವರ್ಣಮಯೀ ಲಂಕಾ ನ ಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅರ್ಥ, ಈ ಸ್ವರ್ಣಮಯಿ ಲಂಕಾ ನನ್ನನ್ನು ಆಕರ್ಷಿಸುತ್ತಿಲ್ಲ, ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಇದು ರಾಷ್ಟ್ರಾಭಿಮಾನದ ಮಾತುಗಳು. ಈ ಹಿನ್ನೆಲೆಯಲ್ಲಿ ದೇವತೆಗಳ ಅರ್ಚನೆಗಿಂತ ದೇಶ ಅರ್ಚನೆ ಮೇಲು. ಕಾರಣ, ದೇಶವಿದ್ದರೆ ತಾನೇ ದೇವರು. ಈ ಸತ್ಯವನ್ನು ಕವಿ ಹೀಗೆ ಬರೆದ, ದೇಶ ಒಂದಳಿಯ ಉಳಿದವರಾರು, ದೇಶ ಒಂದುಳಿಯ ಅಳಿದವರಾರು. ಎಂಥ ಸೊಗಸಾದ ಅರ್ಥಪೂರ್ಣ ಸಾಲುಗಳು, ಯೋಚಿಸಿ. ಈ ಹಿನ್ನೆಲೆಯಲ್ಲಿ ಒಂದು ದೇಶದ ಸಂಪತ್ತನ್ನು ಅಲ್ಲಿರುವ ಸೌಕರ್ಯ ಸೌಲಭ್ಯಗಳಿಂದಾಗಲಿ, ಭೌತಿಕ ಪ್ರಗತಿಯಿಂದಾಗಲಿ, ಆರ್ಥಿಕ ಸ್ಥಿತಿಗತಿಯಿಂದಾಗಲಿ ಅಳೆಯಲಾಗದು, ಅಳೆಯಬಾರದು ಕೂಡ. ಒಂದು ದೇಶದ ನಿಜವಾದ ಸಂಪತ್ತೆಂದರೆ ಆ ದೇಶದ ಸುಶಿಕ್ಷಿತ, ಸುಸಂಸ್ಕೃತ, ಸಭ್ಯ ಸಂಭಾವಿತ, ಆರೋಗ್ಯವಂತ, ಗುಣವಂತ ರಾಷ್ಟ್ರಪ್ರೇಮಿ ಪ್ರಜೆಗಳು. ಅದೇನು ದುರ್ದೈವವೋ, ಇತ್ತೀಚೆಗೆ ರಾಷ್ಟ್ರಗೀತೆಗೆ ಗೌರವಿಸಿ ಎಂದು ಹೇಳಿದರೆ ನಮ್ಮಲ್ಲೇ ಕೆಲವು ಜನರು ಅದು ನಮಗೆ ಬಿಟ್ಟಿದ್ದು, ಎದ್ದು ನಿಂತು ಗೌರವಿಸುವ ಅನಿವಾರ್ಯ ನಮಗಿಲ್ಲ ಎನ್ನುತ್ತಾರೆ. ಈ ನಿಟ್ಟಿನಲ್ಲಿ ಭಾರತ ಬಡವಾಗುತ್ತಿದೆ. ಏಕೆ? ಮತ್ತೊಬ್ಬ ಚಾಣಕ್ಯ, ಮತ್ತೊಬ್ಬ ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್, ಖುದಿರಾಮ್ ಬೋಸ್, ಇನ್ನು ಹಲವು ರಾಷ್ಟ್ರಪ್ರೇಮಿಗಳಂತೆ ಮಕ್ಕಳನ್ನು ಹೆರಲು ಈ ಮಣ್ಣಿಗೆ ಆಗುತ್ತಿಲ್ಲವೇ? ಅಥವಾ ರಾಷ್ಟ್ರಪ್ರೇಮ ಎಂದರೇನು ಎನ್ನುವುದನ್ನು ನಮ್ಮ ಮಕ್ಕಳಿಗೆ ತಿಳಿ ಹೇಳಲು ನಾವು ಸಫಲರಾಗುತ್ತಿಲ್ಲವೇ? ಏನೇ ಇರಲಿ, ರಾಷ್ಟ್ರ ಮೊದಲು. ಈ ಅಖಂಡ ಭಾರತ, ಈ ಧರ್ಮ, ಈ ಸಂಸ್ಕೃತಿ, ಈ ಪರಂಪರೆ ನಮಗೆ ಬಂದ ಆಸ್ತಿ ಮಾತ್ರವಲ್ಲ, ಪ್ರತಿ ಕಣ ಕಣಕ್ಕೂ ನಾವು ಋಣ ತೀರಿಸಬೇಕು. ನೆನಪಿಡಿ, ಈ ಮಾತುಗಳು ನಿಮಗೆ ತಲುಪಿದೆ, ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಮಾತು, ಈ ರಾಷ್ಟ್ರಕ್ಕಿಂತ, ಈ ಮಣ್ಣಿಗಿಂತ ಯಾರು ಯಾವುದು ಹೆಚ್ಚಲ್ಲ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.